Hello students, good morning. Welcome to Sai Study Circle. Ivattu nanu income from salaries, income tax bagge helbeku anta anukuntene. First income from salaries tilkolokku munche first salary andre enu anta tilkolu. Nodi salary anthe anusukolbeku andre illi obbaru employer irbeku, innobbaru employee irbeku. See adanne naavu to be called as a salary, there must be a relationship between two persons as an employer and employee ಅಂತ ಹೇಳಿ ಅಂದ್ರೆ ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್ ಇರಬೇಕು ಆವಾಗಲೇ ನೀವು ಎಂಪ್ಲಾಯಿ ಯಾವ ಕೆಲಸಗಾರ ಇದ್ದಾನೆ ಆ ಕೆಲಸಗಾರ ಒಬ್ಬ ಕೆಲಸದವರ ಹತ್ರ ಅಥವಾ ಒಂದು ಕಂಪನಿನಲ್ಲಿ ಕೆಲಸ ಮಾಡಿದ್ರೆ ಅವನು ಕೊಡ್ತಕ್ಕಂತ ಎಲ್ಲ ಸ್ಯಾಲರಿಯನ್ನ ನಾವು ಸ್ಯಾಲರಿ ಇನ್ಕಮ್ ಅಲ್ಲಿ ಟ್ಯಾಕ್ಸ್ ಮಾಡಕ್ಕಾಗುತ್ತೆ ನೋಡಿ ಸ್ಯಾಲರಿ ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ದೇರ್ ಮಸ್ಟ್ ಬಿ ಅನ್ ಎಂಪ್ಲಾಯರ್ ಅಂಡ್ ಎಂಪ್ಲಾಯಿ ದೇರ್ ಮಸ್ಟ್ ಬಿ ಟೂ ಪರ್ಸನ್ಸ್ and the relationship between these two persons should be employer and employee ಅಂತ ಹೇಳಿದೆ ಈಗ ಸ್ಯಾಲರಿ ಅಂತ ಅನ್ನಿಸ್ಕೊಳ್ಬೇಕು ಅಂದ್ರೆ ಏನೇನು ಸ್ಯಾಲರಿ ಅಂದ್ರೆ ಏನೇನು ನೋಡಿ ಸ್ಯಾಲರಿ ನಲ್ಲಿ ನಮ್ಗೆ ಕಾಂಪೊನೆಂಟ್ಸ್ ಅಂತ ಬರುತ್ತೆ ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ ಅಂತ ಹೇಳ್ತೀವಿ ಈ ಕಾಂಪೊನೆಂಟ್ಸ್ ಆಫ್ ಸ್ಯಾಲರಿ ನಲ್ಲಿ ಮೊದಲನೇದು ಬೇಸಿಕ್ ಸ್ಯಾಲರಿ ಅಂತ ಕರಿತೀವಿ ಸರ್ ಏನ್ ಸರ್ ಇದು ಬೇಸಿಕ್ ಸ್ಯಾಲರಿ ಅಂದ್ರೆ ಏನು ನೋಡಿ ಬೇಸಿಕ್ ಸ್ಯಾಲರಿ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಒಂದು ಸ್ಯಾಲರಿ ಇರುತ್ತೆ ಅವನು ಇಟ್ ಡಿಪೆಂಡ್ಸ್ ಅಪಾನ್ ಅವನ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಮತ್ತೆ ಅವನ ಸ್ಕಿಲ್ಸ್ ಇದರ ಮೇಲೆ ಓಕೆನಾ ಲೋಯರ್ ಲೆವೆಲ್ ಮಿಡಲ್ ಲೆವೆಲ್ ಹೈಯರ್ ಲೆವೆಲ್ ಎಂಪ್ಲಾಯಿ ಅವನು ಅದರ ಮೇಲೆ ಬೇಸಿಕ್ ಸ್ಯಾಲರಿಯನ್ನ ಫಿಕ್ಸ್ ಮಾಡ್ತಾರೆ ಇದು ಅವನ ಬೇಸಿಕ್ ನೆಸೆಸಿಟಿನ ಫುಲ್ಫಿಲ್ ಮಾಡಬೇಕು ಅಂತ ಕೊಡ್ತಕ್ಕಂತ ಸ್ಯಾಲರಿಯನ್ನ ಮೂಲ ವೇತನ ಅಂತ ಹೇಳ್ತೀವಿ ಸೊ ಅದನ್ನೇ ಬೇಸಿಕ್ ಸ್ಯಾಲರಿ ಅಂತ ಹೇಳ್ತೀವಿ ಸೊ ಎರಡನೇದು ಈ ಮೂಲ ವೇತನ ಜೊತೆಗೆ ನಿಮ್ಗೆ ಬೋನಸ್ ಅನ್ನು ಕೂಡ ಕೊಡಬಹುದು ಅಂದ್ರೆ ಬೋನಸ್ ಅಂತ ಹೇಳಿದ್ರೆ ಕಂಪನಿ ಪ್ರಾಫಿಟ್ ಅನ್ನ ಅವ್ರು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರಾಫಿಟ್ ಬಂದ್ರೆ ಅಥವಾ ಅನ್ಕೊಂಡಿರೋಷ್ಟು ಪ್ರಾಫಿಟ್ ಬಂದ್ರೆ ಎಂಪ್ಲಾಯೀಸ್ಗೆ ಒಂದಷ್ಟು ಬೋನಸ್ ಅನ್ನ ಪ್ರತಿ ವರ್ಷ ಓಕೆನಾ ಯಾವ್ದೋ ಒಂದು ಹಬ್ಬದ ದಿವಸ ಅಥವಾ ದಿವಾಳಿ ದಿವಸನ ಅಥವಾ ಇನ್ನೊಂದು ದಿವಸನ ಮತ್ತೊಂದು ದಿವಸನ ಬೋನಸ್ ಅನ್ನ ಕೊಡ್ತಾರೆ ಅದನ್ನ ನಾವು ಎಂಪ್ಲಾಯೀಸ್ಗೆ ಸ್ಯಾಲರಿ ಬೇಸಿಕ್ ಸ್ಯಾಲರಿ ಬಿಟ್ಟು ಕೊಡ್ತಕ್ಕಂಥದ್ದನ್ನ ಬೋನಸ್ ಅಂತ ಹೇಳ್ತೀವಿ ಎರಡನೇದು ಕಮಿಷನ್ ಮೂರನೇದು ಕಮಿಷನ್ ಕಮಿಷನ್ ಎರಡು ತರ ಕೊಡ್ತಾರೆ ಒಂದು ಅವನಿಗೆ ಪ್ರಾಫಿಟ್ ಕಂಪನಿ ಇಷ್ಟು ಪ್ರಾಫಿಟ್ ಮಾಡಿಕೊಟ್ರೆ ನಿಮ್ಗೆ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ ಅಥವಾ ಇಷ್ಟು ಸೇಲ್ಸ್ ಮಾಡಿಕೊಟ್ರೆ ಇಷ್ಟು ಕಮಿಷನ್ ಕೊಡ್ತೀವಿ ಅಂತ ಹೇಳಿರ್ತಾರೆ ಸೊ ಅದಕ್ಕೆ ಕಮಿಷನ್ ಈಸ್ ಆನ್ ದ ಬೇಸಿಸ್ ಆಫ್ ಬೋತ್ ಏನದು ನಮಗೆ ಸೇಲ್ಸ್ ಮೇಲೂ ಕೊಡ್ತಾರೆ ಪ್ರಾಫಿಟ್ ಮೇಲೂ ಕೊಡ್ತಾರೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಬೋನಸ್ ಆದ್ಮೇಲೆ ಕಮಿಷನ್ ಕಮಿಷನ್ ಆದ್ಮೇಲೆ ಅರಿಯರ್ಸ್ ಆಫ್ ಸ್ಯಾಲರಿ ಅಂತ ಹೇಳ್ತೀವಿ ಅರಿಯರ್ಸ್ ಆಫ್ ಸ್ಯಾಲರಿ ಅಂದ್ರೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂತ ಸ್ಯಾಲರಿ ಅಂತ ಹೇಳ್ತೀವಿ ಈ ಅರಿಯರ್ಸ್ ಆಫ್ ಸ್ಯಾಲರಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂತ ಸ್ಯಾಲರಿ ಸಪೋಸ್ ಹೋದ ವರ್ಷ ಎರಡು ತಿಂಗಳ ಸಂಬಳ ಉಳಿಸ್ಕೊಂಡಿತ್ತು ಆ ಸಂಬಳನ ಈ ವರ್ಷ ಕೊಟ್ಟಿದ್ರೆ ಅದನ್ನ ಅರಿಯರ್ಸ್ ಆಫ್ ಸ್ಯಾಲರಿ ಅಂತ ಹೇಳ್ತೀವಿ ಹೋದ ವರ್ಷ ಸ್ಯಾಲರಿ ರಿಸೀವ್ ಮಾಡಿರ್ಲಿಲ್ಲ ಬಂದಿರಲಿಲ್ಲ ಅದಕ್ಕೆ ಟ್ಯಾಕ್ಸ್ ಮಾಡಿರ್ಲಿಲ್ಲ ಈ ವರ್ಷ ಆ ಸ್ಯಾಲರಿ ಹೋದ ವರ್ಷದ ಈ ವರ್ಷ ಬಂದಿರುತ್ತೆ ಅದಕ್ಕೆ ಅದರ ಮೇಲೆ ಟ್ಯಾಕ್ಸ್ ಅನ್ನ ಮಾಡ್ತೀವಿ ಹಾಗೆ ಅಡ್ವಾನ್ಸ್ ಸ್ಯಾಲರಿ ಅಂತ ಹೇಳ್ತೀವಿ ಅಡ್ವಾನ್ಸ್ ಸ್ಯಾಲರಿ ಅಂದ್ರೆ ಸ್ಯಾಲರಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಸೊ ಮುಂದಿನ ವರ್ಷದ ಒಂದ್ ತಿಂಗಳದ್ದು ಎರಡು ತಿಂಗಳದ್ದು ಸ್ಯಾಲರಿನ ಈ ವರ್ಷನೇ ಪಡೆದ್ರೆ ಅದನ್ನ ಅಡ್ವಾನ್ಸ್ ಸ್ಯಾಲರಿ ಅಂತ ಹೇಳ್ತೀವಿ ಈ ವರ್ಷ ಪಡೆದಿದ್ದರಿಂದ ಈ ವರ್ಷನೇ ಟ್ಯಾಕ್ಸ್ ಮಾಡ್ತೀವಿ ಮುಂದಿನ ವರ್ಷ ನಾವು ಟ್ಯಾಕ್ಸ್ ಮಾಡಕ್ ಹೋಗೋದಿಲ್ಲ ಹಾಗೆ ಸರೆಂಡರ್ ಸ್ಯಾಲರಿ ಅಂತ ಹೇಳ್ತೀವಿ ಸರೆಂಡರ್ ಅಂತ ಹೇಳಿದ್ರೆ ಬಿಟ್ಕೊಟ್ಟಿರ್ತಕ್ಕಂತ ವೇತನ ಅಂದ್ರೆ ಯಾವ್ದೋ ಒಂದು ಉದ್ದೇಶಕ್ಕೋಸ್ಕರ ಎಂಪ್ಲಾಯಿ ಏನ್ ಮಾಡ್ತಾರೆ ಅವನು ಬರ್ತಕ್ಕಂತ ಸ್ಯಾಲರಿಯಲ್ಲಿ ಒಂದಷ್ಟು ದುಡ್ಡನ್ನ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಸರೆಂಡರ್ ಮಾಡ್ತೀನಿ ಯಾವ್ದೋ ಒಂದು ಫ್ಲಡ್ಸ್ ಆಯ್ತು ಆಮೇಲೆ ಭೂಕಂಪ ಆಯ್ತು ಅಂತ ಒಂದು ನೆರೆ ಸಂತ್ರಸ್ತರಿಗೆ ಅಂತ ಒಬ್ಬ ಎಂಪ್ಲಾಯಿ ಬಿಟ್ಕೊಟ್ಟಿರ್ತಕ್ಕಂತ ಸ್ಯಾಲರಿಯನ್ನ ನಾವು ಸರೆಂಡರ್ ಸ್ಯಾಲರಿ ಅಂತ ಹೇಳ್ತೀವಿ ಸೊ ಅದನ್ನು ಕೂಡ ನಾವು ಟ್ಯಾಕ್ಸ್ ಮಾಡ್ತೀವಿ ನೆಕ್ಸ್ಟ್ ಇನ್ನ ಇಷ್ಟು ಪಾಯಿಂಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತವು ನೆಕ್ಸ್ಟ್ ಹೇಳ್ತಕ್ಕಂತ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅದನ್ನ ಅಲವೆನ್ಸಸ್ ಅಂತ ಹೇಳ್ತೀವಿ ಏನ್ ಸರ್ ಇದು ಅಲವೆನ್ಸಸ್ ಅಂತ ಹೇಳಿದ್ರೆ ನೋಡಿ ಅಲವೆನ್ಸ್ ಅಂತ ಹೇಳಿದ್ರೆ ಎಂಪ್ಲಾಯರ್ ಎಂಪ್ಲಾಯಿಗೆ ಪ್ರತಿ ತಿಂಗಳು ಓಕೆನಾ ಬೇಸಿಕ್ ಸ್ಯಾಲರಿ ಜೊತೆಗೆ ಓಕೆನಾ ಒಂದಷ್ಟು ದುಡ್ಡನ್ನ ಕ್ಯಾಶ್ ಅನ್ನ ಸ್ಯಾಲರಿ ರೂಪದಲ್ಲಿ ಕೊಡ್ತಾರೆ ಏನು ಕೊಡ್ತಾರೆ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟವಾಗಿರ್ತಕ್ಕಂತ ಕಾರಣಕ್ಕೆ ಅಂತಾನೆ ಕೊಡ್ತಾರೆ ಯಾವ ಕಾರಣ ಆಗಿರ್ಬೋದು ಈಗ ನಾವು ಪೆಟ್ರೋಲ್ ಹೋದ ವರ್ಷ ತಗೊಂಡಿರೋ ರೇಟ್ ಈ ವರ್ಷ ಸಿಗ್ತಾ ಇಲ್ಲ ಹೋದ ವರ್ಷ ನಾವು ಯೂಸ್ ಮಾಡ್ತಾ ಇರ್ತಕ್ಕಂತ ಕಡಲೆಕಾಯಿ ಎಣ್ಣೆ ಈ ವರ್ಷ ಅದೇ ರೇಟೇ ಇಲ್ಲ
ಹೋದ ವರ್ಷದ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಈ ವರ್ಷ ಇಲ್ಲ, ಹೋದ ವರ್ಷದ ಮೆಡಿಕಲ್ ಎಕ್ಸ್ಪೆನ್ಸಸ್ ಈ ವರ್ಷ ಸೇಮ್ ಇಲ್ಲ. ಪ್ರತಿ ವರ್ಷ ಏನಾಗ್ತಾ ಇರ್ತದೆ, ಇನ್ಕ್ರೀಸ್ ಆಗ್ತಾ ಇರ್ತದೆ. ಸೊ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆದಾಗೆಲ್ಲ ನಮ್ ಸಂಬಳ ಕೂಡ ಜಾಸ್ತಿ ಆಗ್ಲೇಬೇಕಾಗುತ್ತೆ. ಆಗ ಎಂಪ್ಲಾಯರ್ ಕಂಪನಿ ಏನ್ ಮಾಡ್ತಾರೆ, ಎಂಪ್ಲಾಯಿಗೆ ಕೊಡಬೇಕಾಗಿರ್ತಕ್ಕಂತ ಬೇಸಿಕ್ ಸ್ಯಾಲರಿ ಇನ್ಕ್ರೀಸ್ ಮಾಡಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರಿಗೆ ಇಷ್ಟು ಅಂತ ಅಲವೆನ್ಸಸ್ ಕೊಡ್ತಾರೆ. ಅದನ್ನೇ ಡಿಆರ್ಎಸ್ ಅಲೋಯನ್ಸ್ ಅಂತ ಹೇಳ್ಬೋದು, ಚಿಲ್ಡ್ರನ್ಸ್ ಎಜುಕೇಶನ್ ಅಂತ ಹೇಳ್ಬೋದು, ಟಿಫಿನ್ ಅಲೋಯನ್ಸ್, ಮೆಡಿಕಲ್ ಅಲೋಯನ್ಸ್, ಈ ರೀತಿಯಾಗಿ ಹೌಸ್ ರೆಂಟ್ ಅಲೋಯನ್ಸ್, ಬೇಕಾದಷ್ಟು ತರದ ಅಲೋಯನ್ಸಸ್ ನ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಅಂತ ಹೇಳಿ ಕೊಡ್ತಕ್ಕಂತಹ ದುಡ್ಡನ್ನ ಅಲೋಯನ್ಸಸ್ ಅಂತ ಕರೀತೀವಿ. ಅದು ಎಂಪ್ಲಾಯರ್ ಎಂಪ್ಲಾಯಿಗೆ ಬೇಸಿಕ್ ಸ್ಯಾಲರಿ ಬಿಟ್ಟು ಕೊಡ್ತಕ್ಕಂತ, ಅದನ್ನ ಹೊರತುಪಡಿಸಿ ಕೊಡ್ತಕ್ಕಂತ ದುಡ್ಡಾಗಿರೋದ್ರಿಂದ ಅಲೋವೆನ್ಸಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಏನ್ ಸರ್ ಇದು ಪರ್ಕ್ವಿಸಿಟ್ಸ್ ಅಂತ ಹೇಳಿದ್ರೆ, ಪರ್ಕ್ವಿಸಿಟ್ಸ್ ಅಂದ್ರೆ ಫೆಸಿಲಿಟೀಸ್. ಕಂಪನಿ ಒಬ್ಬ ಎಂಪ್ಲಾಯರ್ ಎಂಪ್ಲಾಯಿಗೆ ಯಾವ್ಯಾವ ರೀತಿಯಾಗಿರ್ತಕ್ಕಂತ ವಸ್ತುಗಳ ಅಥವಾ ಸೇವೆಗಳನ್ನ ಒಬ್ಬ ಎಂಪ್ಲಾಯಿಗೆ ಕೊಡ್ತಾನೆ ಅಂತ ಹೇಳಿದ್ರು. ಆ ಸೇವೆಗಳನ್ನ ಫ್ರೀಯಾಗಿ ಏನಾದ್ರು ಕೊಟ್ಟಾಗ ಅದಕ್ಕೆ ಅಂತ ಒಂದಷ್ಟು ದುಡ್ಡು ಖರ್ಚಾಗಿರುತ್ತೆ ಕಂಪನಿಗೆ, ನಾವು ಅದಕ್ಕೆ ಅದರ ಮೇಲೆ ಟ್ಯಾಕ್ಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಎಂಪ್ಲಾಯರ್ ಎಂಪ್ಲಾಯಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾನೆ, ಮನೆ ಕೊಟ್ಟಿರ್ತಾನೆ ಫ್ರೀಯಾಗಿ, ಅಥವಾ ಕಾರ್ ಕೊಟ್ಟಿರ್ತಾನೆ ಫ್ರೀಯಾಗಿ, ಓಕೆನಾ, ಅಥವಾ ಇನ್ಯಾವುದೋ ಒಂದು ಫ್ರೀಯಾಗಿ ಲ್ಯಾಪ್ಟಾಪ್ ಕೊಟ್ಟಿರ್ತಾನೆ ಫ್ರೀಯಾಗಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನ ಏನಾದ್ರು ಪರ್ಕ್ವಿಸಿಟ್ಸ್ ಅಥವಾ ವಸ್ತುಗಳ ರೂಪದಲ್ಲಿ ಏನಾದ್ರೂ ಎಂಪ್ಲಾಯರ್ ಎಂಪ್ಲಾಯಿಗೆ ಕೊಟ್ಟಿದ್ರೆ ಅದನ್ನೇ ನಾವು ಏನಂತ ಹೇಳ್ತೀವಿ, ಪರ್ಕ್ವಿಸಿಟ್ಸ್ ಅಂತ ಕರಿತೀವಿ. ಸೊ ಒಂಬತ್ತನೇ ಪಾಯಿಂಟ್ ಅಂದ್ರೆ, ಪರ್ಕ್ವಿಸಿಟ್ಸ್ ಆದ್ಮೇಲೆ ಪ್ರಾಫಿಟ್ಸ್ ಇನ್ ಲ್ಯೂ ಆಫ್ ಸ್ಯಾಲರಿ ಅಂತ ಹೇಳ್ತೀವಿ. ಪ್ರಾಫಿಟ್ಸ್ ಇನ್ ಲ್ಯೂ ಆಫ್ ಸ್ಯಾಲರಿ ಅಂದ್ರೆ, ಸ್ಯಾಲರಿ ಬಿಟ್ಟು, ಅಲೋವೆನ್ಸಸ್ ಬಿಟ್ಟು, ಪರ್ಕ್ವಿಸಿಟ್ ಬಿಟ್ಟು ಇನ್ನೂ ಒಂದಷ್ಟು ಬೆನಿಫಿಟ್ ಕೊಡ್ತೀವಿ, ಅದನ್ನೇ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪಿಎಫ್, ಪ್ರಾವಿಡೆಂಟ್ ಫಂಡ್. ನೋಡಿ, ಪ್ರಾವಿಡೆಂಟ್ ಫಂಡ್ ಅಂದ್ರೆ ಒಂದು ರಿಟೈರ್ಮೆಂಟ್ ಅರೇಂಜ್ಮೆಂಟ್ ಪ್ಲಾನ್. ಇದು ಒಬ್ಬ ಎಂಪ್ಲಾಯರ್ ಕಂಪನಿ ಎಂಪ್ಲಾಯಿಗೆ ಕೊಡ್ತಕ್ಕಂತ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ಎಂಪ್ಲಾಯಿ ಪ್ರತಿ ತಿಂಗಳು ಅವನ ಸಂಬಳದಲ್ಲಿ ಒಂದಿಷ್ಟು ಸ್ಮಾಲ್ ಅಮೌಂಟ್ ಅಷ್ಟು ಸೇವಿಂಗ್ಸ್ ಮಾಡಿ ಪಿ ಎಫ್ ಅಕೌಂಟ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿರ್ತಾನೆ. ಎಂಪ್ಲಾಯಿ ಎಷ್ಟು ಸೇವ್ ಮಾಡಿ ಪ್ರತಿ ತಿಂಗಳು ಇಡ್ತಾನೆ, ಅಷ್ಟೇ ಅಮೌಂಟ್ ಅನ್ನ ಕಂಪನಿ ಕೂಡ ಫ್ರೀಯಾಗಿ ಎಂಪ್ಲಾಯಿಗೆ ಕೊಡುತ್ತೆ. ಸೇ ಅದಕ್ಕೋಸ್ಕರನೆ ಎಂಪ್ಲಾಯರ್ ಅಂದ್ರೆ ಕಂಪನಿ ಫ್ರೀಯಾಗಿ ಎಂಪ್ಲಾಯಿ ಎಷ್ಟು ಕೊಡ್ತೀನಿ ಅಷ್ಟು ದುಡ್ಡನ್ನ ಕಂಪನಿ ಕೊಡೋದ್ರಿಂದ ಅದು ಬೆನಿಫಿಟ್ ಬರ್ತಾ ಇದೆ. ಯಾರಿಂದ? ಕಂಪನಿಯಿಂದ ಎಂಪ್ಲಾಯಿಗೆ. ಫ್ರೀಯಾಗಿ ಕಂಪನಿ ಒಂದಷ್ಟು ದುಡ್ಡನ್ನ ಪ್ರಾವಿಡೆಂಟ್ ಫಂಡ್ಗೆ ಕೊಡ್ತಾ ಇರೋದ್ರಿಂದ ಬೆನಿಫಿಟ್ ಬರ್ತಾ ಇರೋದ್ರಿಂದ ಅದನ್ನು ಕೂಡ ನಾವು ಅದನ್ನೇ ನಾವು ಪ್ರಾಫಿಟ್ಸ್ ಇನ್ ಲ್ಯೂ ಆಫ್ ಸ್ಯಾಲರಿ ಅಂತ ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಪ್ಲಾನ್ ಅಂತ ಹೇಳಿ ಅಥವಾ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಹೇಳಿ. ರಿಟೈರ್ಮೆಂಟ್ ಬೆನಿಫಿಟ್ಸ್ ನೋಡಿ, ಇಲ್ಲಿಂದ ಇದುವರೆಗೂ ನೀವು ಕೆಲಸ ಮಾಡೋವರೆಗೂ ಕೊಡ್ತಕ್ಕಂಥ ದುಡ್ಡು ಓಕೆನಾ ನಿಮ್ಗೆ ಸ್ಯಾಲರಿ ಅಂತ ಕರ್ಸ್ಕೊಳ್ಳುತ್ತೆ. ಆದ್ರೆ ರಿಟೈರ್ಮೆಂಟ್ ಆದ್ಮೇಲಿಂದ ಅಥವಾ ರಿಟೈರ್ಮೆಂಟ್ ಆದ್ಮೇಲಿಂದ ಬರ್ತಕ್ಕಂಥ ಯಾವುದೇ ಬೆನಿಫಿಟ್ ಅನ್ನು ಕೊಟ್ಟರೂ ಕೂಡ ಅದನ್ನ ರಿಟೈರ್ಮೆಂಟ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೆಸ್ಟ್ ಒನ್ ಅಂದ್ರೆ ಗ್ರಾಚ್ಯುಟಿ ಮತ್ತೆ ಪೆನ್ಷನ್. ಗ್ರಾಚ್ಯುಟಿ ಅಂದ್ರೆ ಏನು? ಒಬ್ಬ ಎಂಪ್ಲಾಯಿ ಲಾಂಗ್ ಟರ್ಮ್ ಅಲ್ಲಿ ಆ ಕಂಪನಿನಲ್ಲಿ ಸುಮಾರು ವರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ತಾನೆ, ಆ ಕಂಪನಿ ಅವನಿಗೆ ರಿಟೈರ್ಡ್ ಆಗ್ತಾ ಇದ್ದಾನೆ, ರಿಟೈರ್ ಆದ್ಮೇಲೆ ಏನ್ ಮಾಡ್ತಾನೆ ಪಾಪ ಅಂತ ಹೇಳಿ ಒಂದು ಗ್ರಾಟಿಟ್ಯೂಡ್ ಇಂದ ಓಕೆನಾ ಒಂದಷ್ಟು ಲಂಪ್ಸಮ್ ಅಮೌಂಟ್ ಒಂದು 5-10 ಲಕ್ಷನೋ 20 ಲಕ್ಷನೋ ಆ ಎಂಪ್ಲಾಯಿಗೆ ಕೊಟ್ಟು ತಗೊಳ್ಳಪ್ಪ, ನಿಮ್ಮಿಂದ ಸ್ಯಾಲರಿ ಕೊಡಕ್ಕಾಗಲ್ಲ, ಈ ದುಡ್ಡು ನಿನಗೆ ಬಳುವಳಿಯಾಗಿ ಗಿಫ್ಟ್ ಆಗಿ ಕೊಡ್ತಾ ಇದೀವಿ, ಈ ದುಡ್ಡಲ್ಲಿ ನಿನ್ನ ರಿಟೈರ್ಮೆಂಟ್ ಲೈಫ್ನೆಲ್ಲ ಬದುಕು ಅಂತ ಹೇಳ್ಕೊಡ್ತೀವಿ. ಅದನ್ನೇ ನಾವು ಗ್ರಾಚ್ಯುಟಿ ಅಂತ ಹೇಳ್ತೀವಿ. ಪೆನ್ಷನ್ ಅಂತ ಹೇಳ್ತೀವಿ, ನೀನು ಇಟ್ಟಿರೋ ಪಿ ಎಫ್ ಅಮೌಂಟ್ ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಪೆನ್ಷನ್ ಸ್ಕೀಮ್ಗೆ ಅಂತ ಟ್ರಾನ್ಸ್ಫರ್ ಮಾಡಿರ್ತೀವಿ. ಆ ನಿನ್ ದುಡ್ಡಲ್ಲಿ ನಿನಗೆ ಪ್ರತಿ ತಿಂಗಳು ರಿಟೈರ್ಮೆಂಟ್ ಆದ್ಮೇಲೆ ಓಕೆನಾ ರಿಟೈರ್ಮೆಂಟ್ ಆದ್ಮೇಲಿಂದ ನಿಮ್ಗೆ ಪೆನ್ಷನ್ ಕೊಡ್ತೀವಿ, ಸಾಯೋವರೆಗೂ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದನ್ನೇ ನಾವು ಪೆನ್ಷನ್ ಅಂತ ಹೇಳ್ತೀವಿ. ಅದು ಕೂಡ ರಿಟೈರ್ಮೆಂಟ್ ಬೆನಿಫಿಟ್ ಆಗಿದೆ. ಈ ತರ ಒಂದು 3-4 ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆ. ನಮಗೆ ಇಷ್ಟು ಸೇರ್ಕೊಂಡು ನಮ್ಗೆ ಏನಾಗುತ್ತೆ, ಸ್ಯಾಲರಿ ಅಂತ ಕರಿತೀವಿ. ಇಷ್ಟು ಸೇರ್ಕೊಂಡ್ರೆ ಸ್ಯಾಲರಿ ಅಂತ ಹೇಳ್ತೀವಿ. ಬರೀ ಬೇಸಿಕ್ ಸ್ಯಾಲರಿ ಸ್ಯಾಲರಿ ಅಲ್ಲ, ಇಷ್ಟು ಕಾಂಪೋನೆಂಟ್ಸ್ ಸೇರ್ಕೊಂಡ್ರೆ ನಮಗೆ ಸ್ಯಾಲರಿ ಅಂತ ಕರಿತೀವಿ. ಸೊ ಈಗ ಇದು ಸ್ಯಾಲರಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ ಓಕೆನಾ. ಇದಾದ್ಮೇಲಿಂದ ನೆಕ್ಸ್ಟ್ ನಾವು ನಮ್ಗೆ 4 ಪಾಯಿಂಟ್ ಇದೆ. ಒಂದು ಅಲೋವೆನ್ಸಸ್, ಪರ್ಪಸಸ್, ಪ್ರಾಫಿಟ್ಸ್ ಇನ್ ಲ್ಯೂ ಆಫ್ ಸ್ಯಾಲರಿ, ರಿಟೈರ್ಮೆಂಟ್ ಬೆನಿಫಿಟ್.
ಈ ಪಾಯಿಂಟ್ ಗಳಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನೋಟ್ ಮಾಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಫೋನ್ ಮಾಡಿ ಅಥವಾ ಕಾಮೆಂಟ್ ಬಾಕ್ಸ್ ಹಾಕಿ. ಥ್ಯಾಂಕ್ ಯು.